ಏನು ವಾಲ್ಮೀಕಿ ಸಮಾಜಕ್ಕೆ ಡಿ ಸಿ ಎಂ ಸ್ಥಾನ ಕೇಳಿದ್ದೀವಿ. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ಸಾಲಿನಲ್ಲಿ ಅಥವಾ ಅದಕ್ಕೆ ಸ್ಪರ್ಧೆ ಒಡ್ತಾ ಇರುವಂಥವರು ಶ್ರೀರಾಮುಲು ಮತ್ತು ರಮೇಶ್ ಜಾರಕಿಹೊಳಿ. ಎಸ್, ಈಗ ಅವರು ಸಮಾಜದ ಎರಡು ಕಣ್ಣಿದ್ದ ಹಾಗೆ, ರಾಮುಲು ಮತ್ತು ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ಎರಡು ಕಣ್ಣಿದ್ದಂತೆ, ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಡಿ ಸಿ ಎಂ ಕೊಡಲಿ ಅನ್ನೋದು ಸ್ವಾಮೀಜಿ ಪ್ರಸನ್ನಾನಂದಪುರಿಯವರ ಒಂದು ಆಶಯ. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಶ್ರೀಗಳು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮುಲು ಮತ್ತು ರಮೇಶ್ ಜಾರಕಿಹೊಳಿ ಸಮಾಜದ ಎರಡು ಕಣ್ಣಿದ್ದಂತೆ, ಆದರೆ ಎರಡೂ ಕಣ್ಣುಗಳು ಡಿ ಸಿ ಎಮ್ಮೆ ಬೇಕು ಅಂತ ಪಟ್ಟನ್ನು ಹಿಡಿದ್ರೆ ಕಷ್ಟ ಆಗ್ಬೋದು. ಯಾವುದಾದ್ರೂ ಒಂದು ಕಣ್ಣಿಗೆ ಮಾತ್ರ ಅಲ್ಲಿ ಆ ಒಂದು ಸ್ಥಾನ ಲಭ್ಯವಾಗಬಹುದೇನೋ ಅನ್ನುವ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಹೀಗಾಗಿ ಯಾರಿಗಾದರೂ ಒಬ್ಬರಿಗೆ ಕೊಡಲಿ ಅನ್ನೋದು ಅವರ ಮಾತು. ಆದರೆ ಎರಡೂ ಕಣ್ಣುಗಳು ಕೂಡ ನಮಗೆ ಡಿ ಸಿ ಎಂ ಪಟ್ಟ ಬೇಕು ಅನ್ನೋದನ್ನು ಜನರ ಮೂಲಕ ಹೇಳಿಸ್ತಿದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದ್ದಾವೆ. ಜನರ ಬೇಡಿಕೆಯನ್ನು ನಾನು ತಳ್ಳಿ ಹಾಕೋದಿಲ್ಲ ಅನ್ನೋ ಮಾತುಗಳನ್ನು ಈಗಾಗಲೇ ಡಿ ಸಿ ಎಂ ರೇಸ್ನಲ್ಲಿದ್ದಂಥ ಶ್ರೀರಾಮುಲುರು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು. ಇಬ್ಬರು ಕೂಡ ಈ ಸಮುದಾಯದ ಎರಡು ಕಣ್ಣುಗಳು, ಯಾರಿಗಾರ ಅವಕಾಶ ಮಾಡಿಕೊಡ್ಲಿ ಅಂತ. ಈ ಸಮುದಾಯಕ್ಕೆ ಅವಕಾಶ ಇಬ್ಬರಲ್ಲಿ ಅವ್ರಿಗೆ ಯಾರಿಗೆ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ. ಇಬ್ಬರಿಗೆ ಹೆಂಗೆ ಕೊಡ್ತಾರೆ, ಒಬ್ಬರಿಗೆ ಯಾರಿಗೆ ಕೊಡಬೇಕು ಕೊಡಲಿ ಅಂತ. ಇಬ್ಬರು ಕೂಡ ಈ ಸಮುದಾಯದ ಎರಡು ಕಣ್ಣುಗಳು, ಯಾರಿಗಾರ ಅವಕಾಶ ಮಾಡಿಕೊಡ್ಲಿ ಅಂತ. ಈ ಸಮುದಾಯಕ್ಕೆ ಅವಕಾಶ ಇಬ್ಬರಲ್ಲಿ ಅವ್ರಿಗೆ ಯಾರಿಗೆ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ. ಇಬ್ಬರಿಗೆ ಹೆಂಗೆ ಕೊಡ್ತಾರೆ, ಒಬ್ಬರಿಗೆ ಯಾರಿಗೆ ಕೊಡಬೇಕು ಕೊಡಲಿ ಅಂತ. ಕಿರಣ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಕಿರಣ, ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎರಡು ಕಣ್ಣಿದ್ದಂಗೆ ಸಮುದಾಯದ ಎರಡು ಕಣ್ಣು ವಾಲ್ಮೀಕಿ ಸಮುದಾಯದ, ಯಾರು ರಾಮುಲು ಮತ್ತು ರಮೇಶ್ ಜಾರಕಿಹೊಳಿ ಅವರು, ಅದರಲ್ಲಿ ಯಾರಿಗಾದರೂ ಕೊಡಲಿ ಅನ್ನೋದು ಅವ್ರ ಮಾತು. ಆದರೆ ಇದು ಸುಲಭವಾಗಿ ಬಗೆಹರಿಯುವಂಥ ಲಕ್ಷಣ ಕಾಣ್ತಾ ಇದೆಯಾ ಕಿರಣ? ರಾಘವ್ ಸೂರ್ಯ, ಈಗಾಗಲೇ ಏನು ಸಾಕಷ್ಟು ಡಿ ಸಿ ಎಂ ಅನ್ನುವಂತಹ ಒಂದು ಪಟ್ಟ ಏನಿದೆ ಅದು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ವಿರೋಧ ಪರ ಆರೋಪಗಳಿಗೆ ಒಂದು ಸಾಕ್ಷಿ ಆಗಿದೆ ಅಂತಾನೆ ಹೇಳ್ಬಹುದು. ಇದೀಗ ಏನು ರಾಮುಲು ಅವ್ರಿಗೂ ಸಹ ಡಿ ಸಿ ಎಂ ಪಟ್ಟವನ್ನ ಕೊಡ್ಬೇಕು ಅನ್ನುವಂತ ಒಂದು ಪಟ್ಟನ್ನ ಅವರು ಈ ಮುಂಚೆ ಪರೋಕ್ಷವಾಗಿ ತಮ್ಮ ನಾಯಕರ ಮೂಲಕವಾಗಿ ಒಂದು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಜೊತೆಗೆ ತಮಗೆ ಡಿ ಸಿ ಎಂ ಪಟ್ಟ ಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿರ್ತಾರೆ. ಆದ್ರೆ ಈ ಸಂಬಂಧವಾಗಿ ಯಾವುದೇ ರೀತಿಯಾದಂತಹ ಒಂದು ಏನು ಪ್ರತಿಕ್ರಿಯೆ ಬರ್ದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳ ಮೂಲಕವಾಗಿ ಒಂದು ಒತ್ತಾಯವನ್ನ ಅಂದ್ರೆ ತಮ್ಮ ಸಮುದಾಯದ ಮೂಲಕವಾಗಿ ಒತ್ತಾಯವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಇವತ್ತೇನು ಸ್ವಾಮೀಜಿಗಳು ರಾಮುಲು ಅವರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸ್ತಾರೆ. ಅದಾದ ನಂತರ ಏನು ಸ್ವಾಮೀಜಿಗಳು ಹೇಳಿರೋ ಪ್ರಕಾರವಾಗಿ ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀರಾಮುಲು ಇಬ್ರು ನಮ್ಮ ಸಮುದಾಯದವರೇ, ಇಬ್ಬರಿಗೆ ಒಬ್ರಿಗಾದ್ರೂ ಡಿ ಸಿ ಎಂ ಪಟ್ಟ ಕೊಡ್ಲಿ, ನಮ್ಮ ಸಮುದಾಯವನ್ನ ಆ ಗಣನೆಗೆ ತೆಗೆದುಕೊಳ್ಳಿ ಎನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಜೊತೆಗೆ ಮುಂಬರುವಂತಹ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಸಹ ಈ ಒಂದು ಏನು ಅವ್ರಿಗೆ ಅಧಿಕಾರವನ್ನ ಕೊಡೋದ್ರ ಮೂಲಕವಾಗಿ ನಮ್ಮ ಸಮುದಾಯವನ್ನ ದೃಢಪಡಿಸ್ಲಿ ಅನ್ನುವಂತಹ ಒಂದು ಹೇಳಿಕೆಯನ್ನು. We'll be right back.